हेलो फ्रेंड्स, वेलकम टू प्रेमा रेसिपीज। इवत्तु नावु घी राइस हागू वेज कुर्मा माडोदन्न नोडिकोळ्ळोण। अदरल्लू होटल स्टाइल अल्लि माडोदन्न तोरिस्कोड्तिदीनि। ओके, माडो विधान। स्टोव मेले प्यान बिसि माडि 1 स्पून एण्णे हाक्तिदीनि। अंद्रे ईग कुर्मागे नावु मसाले रेडि माड्तिदीवि। इदरल्ले ओंदु ईरुळ्ळि, चिक्क ईरुळ्ळिन तगोंडिदीनि। इदु सेरिसिद नंतर पूर्तियागि कलर् चेंज् आगबेकु। आ रीति मिक्स् माड्कोळ्ळोण। ನಂತರ ಇದರಲ್ಲೇ 1 ಇಂಚಷ್ಟು ಚಕ್ಕೆ ಹಾಗೇನೆ 5 ಲವಂಗನ ಸೇರಿಸ್ಕೊಳ್ತಾ ಇದೀನಿ। ಹಾಗೆ 1 ಇಂಚಷ್ಟು ಶುಂಠಿ, 5 ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕೊಳ್ತಿದೀನಿ। ನಂತರ ಕಾರಕ್ಕೆ 6 ಅಥವಾ 7 ಹಸಿಮೆಣಸಿನಕಾಯಿ, ನಿಮ್ಮ ಕಾರಕ್ಕೆ ತಕ್ಕನಂಗೆ ನೀವು ಹಸಿಮೆಣಸಿನಕಾಯಿ ಹಾಕೊಳ್ಳಿ। ಹಸಿಮೆಣಸಿನಕಾಯಿ ಬೇಡ, ಆಸಿಡಿಟಿ ಇದೆ ಅನ್ನೋರು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳಬಹುದು। ಅಂದ್ರೆ 1 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ। ನಂತರ 2 ಸ್ಪೂನ್ ಅಷ್ಟು ಹುರುಗಡಲೆನ ಹಾಕ್ತಾ ಇದೀನಿ। ನಮಗೆ ಕುರ್ಮಾ ತಿಕ್ನೆಸ್ ಹೆಚ್ಚಿಗೆ ಬರುತ್ತೆ ಈ ಹುರುಗಡಲೆ ಹಾಕೋದ್ರಿಂದ। ಹಾಗೇನೆ 1 ಕಪ್ ಅಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಿದೀನಿ। ನೋಡಿ, ಕಾಯಿ ತುರಿನೇ ಆಗಲಿ ಹುರುಗಡಲೆನೇ ಆಗಲಿ, ನಿಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ನೋಡ್ಕೊಂಡು ನೀವು ಅಷ್ಟು ಹಾಕ್ಕೊಳ್ಬೋದು। ಇದೆಲ್ಲ ನಮಗೆ ಚೆನ್ನಾಗಿ ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ಈ ರೀತಿ ಫ್ರೈ ಆಯ್ತಲ್ವಾ, ಈಗ ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ। ನಂತರ ಇದರಲ್ಲೇ 1 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ। ಧನಿಯಾ ಪುಡಿ ಬದಲಾಗಿ ನೀವು ಧನಿಯಾ ಹಾಕಿ ಫ್ರೈ ಮಾಡ್ಕೊಳ್ಬೋದು। ಹಾಗೆ ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ಪೂರ್ತಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ। ನೋಡಿ, ಅಷ್ಟರಲ್ಲಿ ತರಕಾರಿ ಕಟ್ ಮಾಡಿಟ್ಟಿದ್ದೀನಿ। 2 ನವಿಲ್ ಕೋಸನ್ನು ಕಟ್ ಮಾಡ್ಕೊಂಡಿದ್ದೀನಿ। ಹಾಗೆಯೇ ದೊಡ್ಡ ಸೈಜಿಂದು 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ। ನಂತರ 100 ಅಥವಾ 150 ಗ್ರಾಮಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ। ನಂತರ ನೋಡಿ, 2 ಕ್ಯಾರೆಟನ್ನು ಕಟ್ ಮಾಡಿದ್ದೀನಿ। ಹಾಗೆ 7-8 ಬೀನ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ। ಎಲ್ಲ ತರಕಾರಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಕುರ್ಮಾ ತುಂಬ ಚೆನ್ನಾಗಿರುತ್ತೆ। ಇದ್ರ ಜೊತೆಯಲ್ಲಿ ನೀವು ಬೇರೆ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು। ಓಕೆ, ನಂತರ ಈಗ ಮಸಾಲೆ ಗ್ರೈಂಡ್ ಮಾಡ್ತಾ ಇದ್ದೀನಿ। ಅಂದರೆ ಮಿಕ್ಸಿ ಜಾರಲ್ಲಿ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ನೀವು ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಬೋದು। ನೋಡಿ ಫ್ರೆಂಡ್ಸ್, ಈಗ ನಾನು ಗೀ ರೈಸ್ಗೆ 1 ಗ್ಲಾಸಷ್ಟು ಬಾಸುಮತಿ ರೈಸನ್ನು ಈ ಬೌಲಲ್ಲಿ ಹಾಕಿ 2 ಅಥವಾ 3 ಸಲ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಕೊಳ್ತೀನಿ। ಅಂದರೆ ನಾವು ಕುರ್ಮಾ ಮಾಡೋವರೆಗೂ ಈ ರೈಸ್ ನೆನೀತಾ ಇದ್ದರೆ ನಮಗೆ ಗೀ ರೈಸು ಬಿಡಿಬಿಡಿಯಾಗಿ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಆಗುತ್ತೆ। ಓಕೆ, ಈಗ ಕುರ್ಮಾಗೆ ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಣ। 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ। ಹಾಗೆ 1 ಟೀಸ್ಪೂನಷ್ಟು ಸೋಂಪು, 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ। ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಈ ಜಾಗದಲ್ಲಿ ನೀವು ಬೇಕು ಅಂದರೆ ಏಲಕ್ಕಿ ಅಥವಾ ಚಕ್ಕೆ ಲವಂಗ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು। ಹಾಗೆ ಒಂದೊಂದೇ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ। ನೋಡಿ, ಈ ತರಕಾರಿ ಜೊತೆ ನೀವು ಕಾಲಿಫ್ಲವರ್ ಹಾಕ್ಬೋದು, ಇಲ್ಲ ಅಂದರೆ ಸೀಮೆ ಬದನೆಕಾಯಿ ಬರುತ್ತಲ್ವಾ ಅದನ್ನು ಹಾಕ್ಕೊಳ್ಬೋದು, ಸೋರೆಕಾಯಿ ಹಾಕ್ಬೋದು, ಬದನೆಕಾಯಿ ಬೇಕು ಅಂದರೂ ನೀವು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ಈಗ ಈ ತರಕಾರಿ ಎಲ್ಲ ಹಾಕಿದ ನಂತರ ಎಣ್ಣೆಯಲ್ಲಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲರ್ಫುಲ್ಲಾಗಿ ಇದ್ದರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿ ಹಾಕ್ಬಿಟ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಈಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಗಟ್ಟಿ ಮಸಾಲೆ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ನೀವು ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನಾನಂತೂ 1 ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ತೊಳೆದು ಆ ನೀರನ್ನು ಸೇರಿಸ್ಕೊಳ್ತೀನಿ. ತರಕಾರಿ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆನೆ ಹಾಕ್ಕೊಳ್ಳಿ. ನೀವು ಕುಕ್ಕರಲ್ಲಿ ಮಾಡೋದಾದರೆ ನೀರು ಕಡಿಮೆನೇ ಹಾಕ್ಕೊಳ್ಳಿ, ಏಕೆಂದರೆ ಕುಕ್ಕರಲ್ಲಿ ತುಂಬ ಬೇಗ ತರಕಾರಿ ಬೆಂದೋಗುತ್ತೆ, ಅದರಿಂದ ನೀರು ಕಡಿಮೆ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ, ಈ ತಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಒಂದು ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿಟ್ಟು 10 ನಿಮಿಷ ಬೇಯಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, 10 ನಿಮಿಷ ಆಯಿತು. ವಾವ್, ತುಂಬ ಚೆನ್ನಾಗಾಗಿದೆ, ಹಾಗೆ ಥಿಕ್ನೆಸ್ಸು ಕರೆಕ್ಟಾಗಿದೆ. ಮೊದಲು ನಾನು ಸ್ಟೌವನ್ನು ಆಫ್ ಮಾಡಿ ನಂತರ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ. ಗೀ ರೈಸ್ಗಾದರೆ ಈ ಥಿಕ್ನೆಸ್ಗೆ ಮಾಡ್ಕೊಳ್ಳಿ. ನೀವು ಚಪಾತಿನೋ ಪರೋಟೋ ಜೊತೆನೋ ಮಾಡ್ಕೊಳ್ಳೋ ಹಂಗಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೋದು. ಅಂದರೆ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗೋಗುತ್ತೆ. ತರಕಾರಿನೂ ನೋಡಿದ್ರಲ್ಲ ಯಾವ ರೀತಿ ಬೆಂದಿದೆ ಅಂತ, ಕರೆಕ್ಟಾಗಿ ಬೆಂದಿದೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ವೆಜ್ ಕುರ್ಮಾ ನಮಗೆ ರೆಡಿ ಆಗೋಯಿತು. ಇದನ್ನು ಸೈಡಲ್ಲಿಟ್ಟು ಗೀ ರೈಸ್ ಮಾಡ್ಕೊಳ್ಳೋಣ.
ಸ್ಟೌ ಮೇಲೆ ಕುಕ್ಕರ್ ಬಿಸಿ ಮಾಡಿ 3 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಗೀ ರೈಸ್ ಅಲ್ವಾ ಒಂದು ಸ್ವಲ್ಪ ತುಪ್ಪ ಹೆಚ್ಚಕ್ಕೆನೆ ಇರಬೇಕು ನಿಮಗೆ ಇಷ್ಟೊಂದು ತುಪ್ಪ ಬೇಡ ಅಂದ್ರೆ 1 ಸ್ಪೂನ್ ತುಪ್ಪ ಹಾಕೊಂಡು 2 ಅಥವಾ 3 ಸ್ಪೂನ್ ಅಷ್ಟು ಎಣ್ಣೆನು ಸೇರಿಸಿಕೊಳ್ಳಬಹುದು ಇದರಲ್ಲೇ ಒಂದು 20 ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರ ಜೊತೆಲಿ ನೀವು ದ್ರಾಕ್ಷಿ ಹಾಕೊಳ್ಳೋಂಗಿದ್ರು ಹಾಕೊಳ್ಳಬಹುದು ಇದು ಪೂರ್ತಿಯಾಗಿ ಬ್ರೌನ್ ಆಗಬೇಕು ಆ ರೀತಿ ಫ್ರೈ ಮಾಡಿದ ನಂತರ ಇದನ್ನ ತೆಗೆದು ನಾನು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಳ್ತೀನಿ अदे तुप्पदल्ले गरम मसाला स्पाइसेस अंदरे सोंपु एलक्की मराठी मग्गु ई रीति एल्ला हाक्कोंडिदीनि नालक्कु हसी मेणसिनकायिन्नु हाकि इदेल्ला गम बरोवरेगू चेन्नागि फ्राई माड्कोळ्ळोण नीवु बेकु अंद्रे ई जागदल्लि ओंदु ईरुळ्ळिन उद्दुद्द कट् माडि सेरिसिकोळ्ळोंगिद्रु सेरिसिकोळ्ळबहुदु ओंदु टी स्पून अष्टु शुंठि बेळ्ळुळ्ळि पेस्ट अन्नु हाकि हसी वासने होगोवरेगू चेन्नागि फ्राई माड्कोळ्ळोण ಈಗ ನೋಡಿ ನಾವು ರೈಸ್ ಅನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ತೆಂಗಿನ ಹಾಲು ಹಾಕ್ತಿದ್ದೀನಿ ಹಾಗೆ ಮತ್ತೆ ಇನ್ನು ಒಂದು ಅರ್ಧ ಗ್ಲಾಸ್ ಅಷ್ಟು ತೆಂಗಿನ ಹಾಲನ್ನ ಹಾಕ್ತಿದ್ದೀನಿ ಟೋಟಲ್ ಆಗಿ 1/2 ಗ್ಲಾಸ್ ಅಷ್ಟು ಹಾಕೊಳ್ತಿದ್ದೀನಿ ನಾವು ಬಾಸುಮತಿ ರೈಸ್ ಹಾಕಿರೋದ್ರಿಂದ 1/2 ಗ್ಲಾಸ್ ಸೋನಮಸೂರಿ ರೈಸ್ ಹಾಕೊಳ್ಳೋಂಗಿದೆ 2 ಗ್ಲಾಸ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕುದಿತಾ ಇದೆ ಅಲ್ವಾ ಈಗ ನೆನೆಸಿಟ್ಟಿರೋಂತ ರೈಸ್ ಅನ್ನು ಹಾಕೊಳ್ಳುತ್ತಿದ್ದೀನಿ ನಂತರ ಒಂದಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಳುತ್ತೀನಿ ನೋಡಿ ಫ್ರೆಂಡ್ಸ್ ಬರಿ ನೀರು ಮಾತ್ರ ಹಾಕಿ ನಾನು ಗೀ ರೈಸ್ ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಕ್ಲಿಕ್ ಮಾಡಿ ನೀವು ಆ ರೀತಿ ಬೇಕು ಅಂದ್ರು ಮಾಡ್ಕೊಳ್ಳಬಹುದು ಈಗ ಎರಡು ವಿಸಿಲ್ ಆಗಿದೆ ವಾವ್ ಗಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ತೆಂಗಿನ ಹಾಲು ಬೇರೆ ಹಾಕಿರೋದಲ್ವಾ ಈಗ ನಾವು ಗೋಡಂಬಿನ ಹಾಕಿ ನೀಟಾಗಿ ಒಂದು ಸೈಡ್ ಇಂದ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬಾ ಚೆನ್ನಾಗಿ ಬಿಡಿಬಿಡಿಯಾಗಿ ಹಾಗೇನೇ ರೈಸ್ ಅಷ್ಟೇ ಸಾಫ್ಟ್ ಆಗಿ ಮಲ್ಲಿಗೆ ಹೂವ ತರ ಇದೆ ಫ್ರೆಂಡ್ಸ್ ನೋಡೋದಕ್ಕೂ ಅದೇ ರೀತಿ ಇದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ಫೈನಲಿ ನಮಗೆ ರುಚಿ ರುಚಿಯಾದಂತ ಗೀ ರೈಸ್ ಅಂತೂ ರೆಡಿ ಆಗೋಯ್ತು ನೀವು ಇದರ ಜೊತೆಲಿ ವೆಜ್ ಕುರ್ಮಾನೇ ಅಂತಲ್ಲ ನಾನ್ ವೆಜ್ ಕರಿನು ನೀವು ಮಾಡ್ಕೊಳ್ಳಬಹುದು ಅಂದ್ರೆ ಚಿಕನ್ ಮಟನ್ ಗ್ರೇವಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಳಬಹುದು ಈಗ ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಇಷ್ಟ ಆಯ್ತಾ ಹಾಗಿದ್ರೆ ಇವತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು